ಈ ಪುಸ್ತಕ ದುಡ್ಡು ಮಾಡುವ ಕಾರಣದಿಂದಾಗಿ ಮಾಡಿದಂತಹ ಪುಸ್ತಕ ಅಲ್ಲ. ಆದರೆ ಹಿನ್ನೆಲೆಯಲ್ಲಿ ಸುಮಾರು 20 ವರ್ಷಗಳ ಯೋಚನೆಗಳಿವೆ. ನಾನು ಕತೆ ಬರೆಯಲು ಸುಮಾರು 17 ವರ್ಷ ಆಯಿತು. 1995 ನಂತರ ನಾನು ಏನನ್ನೂ ಬರೆದಿಲ್ಲ. ಗಾಂಧಿ ಬಗ್ಗೆ ಒಂದು ಪುಸ್ತಕ ಬರೆದೆ, ಅದು ಬೇರೆ ಕಾರಣಕ್ಕಾಗಿ. ಕತೆ ಬರೆದಿಲ್ಲ ನಾನು. 97ರಲ್ಲಿ ಇಂಡಿಯಾ ಟುಡೇ ಒಂದು ಫೋಟೋ ಬಂದಿತ್ತು, ಸ್ವಾತಂತ್ರ್ಯದ ಸ್ವರ್ಣ ಮಹೋತ್ಸವ, ಇಂಡಿಪೆಂಡೆನ್ಸ್ ರನ್ ಅಂತ ಹೇಳ್ಕೊಂಡು ಭಾರತದಲ್ಲೆಲ್ಲ ಅದರ ಕಾರ್ಯಕ್ರಮ ಆಗ್ತಾ ಇತ್ತು. ಸ್ಟಿಕ್ಕರ್ಸ್ ಆಗ್ತಾ ಇತ್ತು. ಆಗ ನನ್ನ ಕಾಲದಲ್ಲಿ ನಾನು ಕೆಲವು ಸಲ ಸ್ಟಿಕ್ಕರ್ಸ್ ಹಾಕೊಂಡಿದ್ದೆ. ಅದರಲ್ಲಿ ಒಂದು ಆರ್ಟಿಕಲ್ ಇತ್ತು. ಆ ಆರ್ಟಿಕಲಲ್ಲಿ ಒಂದು ಫೋಟೋ ಬಂದಿತ್ತು, ಬಿಚ್ಚಿಡೇ ಹುಯೇ ಬಾಯಿ ಮುಂಕ ವಿಲನ್ ಅಂತದ್ದು ಕಾರ್ಯಕ್ರಮ. ವಾಗಾಗಡಿಯಲ್ಲಿ 50 ವರ್ಷಗಳ ಹಿಂದೆ ಆ ವಿಭಜನೆಯ ಗಲಭೆಯಲ್ಲಿ ತಪ್ಪಿ ಹೋದಂತಹ ಬೇರೆ ಬೇರೆ ಆದಂತಹ ಕುಟುಂಬಗಳನ್ನು ವಾಪಸ್ಸು ಸಂಗ್ರಹ ಮಾಡಿ 10 ನಿಮಿಷ ವಾಗಾಗಡಿಯಲ್ಲಿ ಸೇರಿಸುವಂತಹ ಒಂದು ಕಾರ್ಯಕ್ರಮ. ಪಾಕಿಸ್ತಾನದ ಕೆಲವು ಪತ್ರಕರ್ತರು ಮತ್ತು ಭಾರತದ ಕೆಲವು ಪತ್ರಕರ್ತರು ಅಂತವರು ಸುಮಾರು 2 ವರ್ಷದಿಂದ ಹೋಗಿದ್ದಾರೆ. ಅಂದರೆ ಪೇಪರಲ್ಲಿ ಅನೌನ್ಸ್ಮೆಂಟ್ ಕೊಟ್ಟರೆ ಗೊತ್ತಾಗೋದಿಲ್ಲ. ಎಲ್ಲ ದರ್ಗಾಗಳಲ್ಲಿ, ಗುರುದ್ವಾರಗಳಲ್ಲಿ ಅದನ್ನು ಸುದ್ದಿ ಮಾಡಿ ಅಲ್ಲಿ ಸಣ್ಣ ಸಣ್ಣ ಪೋಸ್ಟರ್ ಅಂಟಿಸಿ 2 ವರ್ಷಗಳಲ್ಲಿ 7-8 ಫ್ಯಾಮಿಲಿಗಳನ್ನು ಗುರುತಿಸಿದರು. ಅವರಿಗೆ 2 ಸರ್ಕಾರಗಳು ಕೂಡ ಅನುಮತಿ ಕೊಟ್ಟರು. ವಾಗಾ ಗಡಿಯಲ್ಲಿ ಅವರಿಗೆ ಒಂದು 10 ನಿಮಿಷ ಪರಸ್ಪರ ಅಪ್ಪಿಕೊಳ್ಳಿಕ್ಕೆ ಒಂದು ಅವಕಾಶ. ಆ ಇಂಡಿಯಾ ಟುಡೇಲಿ ಇರುವಂತಹ ಒಂದು ಫೋಟೋ, ಒಂದು ಸುಮಾರು ಒಂದು 70-73 ವರ್ಷದ ಅಣ್ಣ, ಒಂದು 72-71 ವರ್ಷದ ಒಂದು ತಂಗಿ, ಪರಸ್ಪರ ಅದು ರಘುರಾಯ್ ಫೋಟೋ ಅಂತ ಕಾಣುತ್ತೆ. ಪರಸ್ಪರ ಅಪ್ಪಿಕೊಳ್ಳುವಂತ ಒಂದು ಬ್ಲ್ಯಾಕ್ ಅಂಡ್ ವೈಟ್ ಫೋಟೋ ಇದೆ. ಕೆಟ್ಟ ಪ್ರಶ್ನೆ, ಅಗತ್ಯ ಇಲ್ಲದಲ್ಲಿ ಎಲ್ಲ ಹೇಳ್ತಾ ಇದ್ದೀನಿ. ಆ ಫೋಟೋ ನೋಡಿದಾಗ ನನಗೆ ಕೊಡದಂತ ಕತೆ ಸ್ವಾತಂತ್ರ್ಯದ ಓಟ. ಅದು ನಾನು ಬರೆದು ಒಂದು 20 ಕೊಡದ ಕತೆ 92ರಲ್ಲಿ ಬರೆದೆ. ಅದು ಪ್ರಕಟ ಕೂಡ ಆಯಿತು. ನನ್ನ ಒಂದು ತುಂಡು ಗೋಡೆ ಕಥಾ ಸಂಕಲ್ಪದಲ್ಲಿ ಬಂದಂತಹ ಕೊನೆಯ ಕತೆ. ಆನಂತರ ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಹೇಳಿದ್ರೆ, ಈ ಪ್ರಶ್ನೆಯವರು ಒಂದು ದೀಪಾವಳಿ ಸಂಚಿಕೆ, ಯುಗಾದಿ ಸಂಚಿಕೆಗಳಿಗೆ, ಯಾಕಂದ್ರೆ ನಾನು ಸ್ವಲ್ಪ ದೊಡ್ಡ ಕತೆಗಾರ ಮತ್ತು ವಾರಕ್ಕೆ ಒಬ್ಬರು ಬರೀಬಾರ್ದಲ್ಲ, ದೀಪಾವಳಿ ಮತ್ತು ಯುಗಾದಿ ಕತೆ ಬರೀತಾ ಇದೆ, ಯಾಕಂದ್ರೆ ಯಾರನ್ನು ಕೇಳಿದ್ರೆ ಮಾತ್ರ. ಆಗ ನನಗೆ 17 ವರ್ಷ ನಾನು ತುಂಬ ಸತಿ ಕತೆ ಬರೀ ಪ್ರಯತ್ನ ಮಾಡಿದೆ, ನನಗೆ ಸಾಧ್ಯನೇ ಆಗಿದೆ. ಯಾಕಂತ ಹೇಳಿದ್ರೆ ಆ ಕಥೆಯ ಕೊನೆಯಲ್ಲಿ ಆ ಕಥೆಯ ಒಬ್ಬ ಚಾಂದ್ ಆಲಿ ಎಂಬ ಸುಮಾರು ಒಂದು 17-18 ವರ್ಷದ ಹುಡುಗ ರೈಲ್ವೆ ಸ್ಟೇಷನಲ್ಲಿ ತನ್ವೀರ್ ಮತ್ತು ಮಹೇಂದರ್ ಬಾಗಿಯಿಂದ ಬೇರೆ ಆಗಿದ್ದಾನೆ, ರೈಲ್ವೆ ಸ್ಟೇಷನ್ಲೇ ಇದ್ದಾನೆ. ಅವನು ರೈಲ್ವೆ ಸ್ಟೇಷನ್ನ ಒಳಗೆ ಪ್ಲಾಟ್ಫಾರ್ಮ್ ಒಳಗೂ ಹೋಗಿಲ್ಲ ಹೊರಗೂ ಹೋಗಿಲ್ಲ, ಒಂದು ಗೊಂದಲದ ಸ್ಥಿತಿಯಲ್ಲಿ ಆ ಕಥೆ ಎಂಡ್ ಆಗುತ್ತೆ. ಅದು ಮುಂದೆ ಸಮುದಾಯದವರು ನಾಟಕ ಮಾಡಿದಾಗ ಆಗ್ತದೆ, ಏನೊಂಥರ ಅದಾರಿಕೆಗೆ ಎಂಡ್ ಮಾಡಿ ನಾಟಕವನ್ನು ಅಂತೂ ಮುಗಿಸಿ ಆಯಿತು. ಆದರೆ ಅದು ಎಂಡ್ ಆಗುತ್ತೆ. ಕಳೆದ 17 ವರ್ಷಗಳಲ್ಲಿ ಏನು ಕತೆ ಬರಲಿಕ್ಕೆ ಹೋದರೂ ಕೂಡ ಈ ಚಾಂದಲ್ಲಿ ನಾನೇ ಮಾಡಬೇಕು, ನಾನೇ ಮಾಡಬೇಕು, ಇವರು ರೈಲ್ವೆ ಸ್ಟೇಷನ್ಗೆ ಆಗಿದ್ದೇನೆ, ನನಗೇನಾದ್ರು ಗತಿ ಕಾಣಿಸೋದ ಹೇಳ್ತಾ ಇಲ್ಲ. ಇದು ನನಗೆ ದೊಡ್ಡ ಸಮಸ್ಯೆ ಆಗಿದೆ. ಯಾವ ಕತೆನೂ 17 ವರ್ಷ ತಮಾಷೆ ಅಲ್ಲ, ಅದು 17 ವರ್ಷ ಒಂದೇ ಕತೆ ನನ್ನ ತಲೆ ಕೂತ್ಕೊಳ್ತಾ ಇದೆ. ಇದನ್ನು ಏನಾದರೂ ಮಾಡಿ ಇವನಿಗೊಂದು ಗತಿ ಕಾಣಿಸ್ಬೇಕು ಅಂತ. ಈ ನಡುವೆ ನನ್ನದೇ ಕೆಲವು ಕುಚ್ಚುತನಗಳಿತ್ತು. ಈ ಏನಾಗಿದೆ ಗೊತ್ತಾ, ಈ ಮುಸ್ಲಿಮ ಒಬ್ಬ ಭಾರತದಲ್ಲಿ, ಯಾಕೆ ನನ್ನ ಹೆಸರು ಮೊಹಮ್ಮದ್ ಕುಯ್ಯಿ ಅಂತ ಇದೆ, ದಿನಕ್ಕೆ 5 ಸರ್ತಿ ನಮಾಜ್ ಮಾಡದೇ ಇದ್ರೆ ನನಗೆ ಪರಲೋಕದಲ್ಲಿ ಸ್ವರ್ಗದಲ್ಲಿ ಜಾಗ ಸಿಗೋದಿಲ್ಲ. ಆದರೆ ತಮಾಷೆದ್ರೆ ಮೊಹಮ್ಮದ್ ಕುಯ್ಯಿ, ಇಬ್ರಾಹಿಂ ಕುಯ್ಯಿ, ಇಸ್ಮಾಲಿ ಯಾರಾದ ಹೆಸರು ಇರುವಂತಹ ಒಬ್ಬ ಈ ದೇಶದಲ್ಲಿ ಹುಟ್ಟಿದ್ರೆ ದಿನಕ್ಕೆ 5 ಸರ್ತಿ ನನ್ನ ನಿಷ್ಠೆ ಭಾರತಕ್ಕೆ ಪಾಕಿಸ್ತಾನಕ್ಕೆ ಅಲ್ಲ ಅಂತ ಹೇಳ್ತಿದ್ರೆ ಈ ಲೋಕದಲ್ಲೂ ಜಾಗ ಇಲ್ಲ ಅಂತ ಸ್ಥಿತಿ ಇದೆ ನಮಗೆ. ಯಾಕಂದ್ರೆ ಇದು ತಮಾಷೆ ಹೇಳ್ತಾ ಇಲ್ಲ, ಯಾಕಂದ್ರೆ ದಿನಾ ನಾನು ಪ್ರೂವ್ ಮಾಡಬೇಕಾದ್ರೆ ಅಯ್ಯ ಯಾರು ಗಂಡ ಎಂಟಂಗ ಇದೆ ಪ್ರೂವ್ ಆಗ್ತಾ ನಿಮಗೆ, ಅವ ಮುಸ್ಲಿಮನಾದ್ರೂ ಒಳ್ಳೆಯವ ಅಂತ. ಇಷ್ಟು ತಮಾಷೆ ಗೊತ್ತೆ, ಯಾಕಂದ್ರೆ ನನಗೆ ಇವತ್ತು ನೆನಪಿದೆ ಸುಮಾರು 30 ವರ್ಷದ ಹಿಂದೆ ಪ್ರಜಾಮತ ಅಂತ ಆಗ ನೀವೆಲ್ಲ ಹುಟ್ಟಿಲ್ಲ ಇಲ್ಲ ಗೊತ್ತೆ, ಕೆಲವರು ಇದ್ದಾರೆ ಕೆಲವು ಹೊಸರಿದ್ದಾರೆ ಇಲ್ಲಿ. ಪ್ರಜಾಮತದಲ್ಲಿ ಒಂದು ಅಂದ್ರೆ ಒಂದು ಕಾಲಂ ಇತ್ತು, ಒಂದು ಗುಪ್ತ ಸಮಾಲೋಚನೆ, ತನ್ನ ಸಮಸ್ಯೆಗಳಿಗೆ ಹೇಳ್ಕೊಂಡ್ರೆ ಅಲ್ಲಿ ಇರೋರಿಗೆ ಉತ್ತರ ಕೊಡ್ತಾರೆ. ಅದರಲ್ಲಿ ಒಬ್ಬಳು ಒಂದು ಪ್ರಶ್ನೆ ಕೇಳ್ತಾಳೆ, ನಾನು ಒಬ್ಬರನ್ನು ಪ್ರೀತಿಸ್ತಾ ಇದ್ದೇನೆ, ಅವರು ಮುಸ್ಲಿಮರಾದರೂ ಒಳ್ಳೆಯವರು ಇತ್ಯಾದಿ ಇದ್ದಾರೆ, ಏನಂತ ಅದಕ್ಕೆ. ಅವರು ಪ್ರೀತಿಸ್ತಾ ಇರುವವನಿಗೆ ಮುಸ್ಲಿಂ ಎಂಬ ಹೆಸರು ಇರೋ ಕಾರಣ ಇಲ್ಲಿ ಸಮಾಜದ ಪ್ರಶ್ನೆ ಕೇಳ್ತಾರೆ, ಏನು ಆಗ್ಬೋದನ್ನೋದೇ ಮುಂದೆ ತೊಂದರೆ ಆಗಿತ್ತಾ ಅಂತ. ಇದು ನನಗೆ ತಲೆಯಲ್ಲಿ ಯಾವಾಗಲೂ ಕೊರಿತಾನೆ ಇತ್ತು. ಆದರೆ ಮುಂದಿನ ಭಾಗ ಬೇರೆ ಕಡೆ ಹೇಳಿದ್ರೆ ನಾನು ಈಗ ಅಗತ್ಯ ಇಲ್ಲ, ಮೈಸೂರಲ್ಲಿ ಅಗತ್ಯ ಇಲ್ಲ, ಅದ್ರ ಬಗ್ಗೆ ಭಾಷೆ ದೊಡ್ಡ ಚರ್ಚೆನೂ ಆಗಿದೆ ಹಿಂದೆ ಮಾಡಿ ಇಲ್ಲ. ಈಗ ಇನ್ನೊಂದು, ಇದು ಒಂದು ಮುಖ. ಇನ್ನೊಂದು, ಇತ್ತೀಚೆಗೆ
ಸುಮಾರು 4-5 ವರ್ಷದ ಹಿಂದೆ ಮಂಗಳೂರು ಒಂದು ಮಸೀದಿಗೆ ಸುಮಾರು 85 ವರ್ಷ ಒಂದು ಮುತವಲ್ಲಿಗಳು ಬಂದರು. ನೋಡಿ, ಸಾಮಾನ್ಯ ರಾಜಕಾರಣ ಥರನೇ ಇದ್ರು. ಅವರು ಒಂದು ಭಾಷಣ ಹೇಳಿದರು, ಒಂದು ಮಾತಲ್ಲಿ ಏನು ಹೇಳಿದ್ರೆ, ಇಸ್ಲಾಂನಲ್ಲಿ ಋಣ ಸಂದಾಯ ಮಾಡೋದು, ಯಾರ್ದಾದ್ರೂ 2 ಪೈಸ ನೀನು ಇಟ್ಕೊಂಡ್ರೆ, ಯಾವುದಾದ್ರು ಒಂದು ಉಪಕಾರ ನಿನಗೆ ಆಗಿದ್ರೆ ಅದನ್ನು ನಿನಗೆ ವಾಪಸ್ ನೀನು ಮರಳಿಸಲಿದ್ದರೆ ನಿನ್ನ ಸ್ವರ್ಗದಲ್ಲಿ ಜಾಗ ಇಲ್ಲ. ಅಷ್ಟು ಮಾತವರು ಹೇಳಿಲ್ಲ, ಅವ್ರು ಇನ್ನೂ ಒಂದು ಮಾತು ಹೇಳಿದರು. ಭಾರತಕ್ಕೆ ಇಸ್ಲಾಂ ಬಂದು ಬಹಳ ಅಂದ್ರೆ 900 ಅಥವಾ 1000 ವರ್ಷನೇ ಆಗಿರ್ಬೋದು. ಅದಕ್ಕಿಂತ ಹಿಂದೆ ಇಸ್ಲಾಂ ಇಂಡಿಯಾದಲ್ಲಿ ಇಲ್ಲ. ಇದು ಬರುವಾಗ ಇಸ್ಲಾಂನವರು ಕುದುರೆ ಅಥವಾ ಫಿರಂಗಿ AK-47 ಹಿಡ್ಕೊಂಡು ಇಂಡಿಯಾಕ್ ಬಂದಿಲ್ಲ. ಯಾವನೋ ಒಬ್ಬ ಬಂದ, ನಿನಗೆ ಇಲ್ಲಿ ಒಬ್ರು ಒಂದು ಮನೆಯವರು ಹೆಣ್ಣು ಕೊಟ್ರು, ನಿನಗೊಂದು ಮನೆ ಕೊಟ್ರು, ನಿನಗೆ ಮಕ್ಕಳಾಗಲಿಕ್ಕೆ ಅವಕಾಶ ಕೊಟ್ರು, ನಿನ್ನ ಸಂಸಾರ ಬೆಳೀತಾ ಹೋಯ್ತು, ನಿನಗೆ ಅವ್ರ ಋಣ ಏನೂ ಇಲ್ವಾ? ಈ ದೇಶದಲ್ಲಿ ಹುಟ್ಟಿದಂತಹ ನನ್ನಂತವರಿಗೆ ಈ ದೇಶದಲ್ಲಿ 1000 ವರ್ಷ ಇತ್ತೀಚೆಗೆ ಬಂದಾಗ, ಅದಕ್ಕಿಂತ ಹಿಂದೆ 4 ವರ್ಷನ 5 ವರ್ಷನ 5000 ವರ್ಷನ ಅಥವಾ 1 ಲಕ್ಷ ವರ್ಷನ ಹಿಂದೆ ಇಲ್ಲಿ ಬೇರೆ ಜಾತಿಯವರು ಇವರು ಯಾರಾದ್ರೂ ಮುಖ್ಯ ಅಲ್ಲ. ಇಲ್ಲಿ ನಿನಗೆ ಋಣ ಸಂದಾಯ ಮಾಡುವ ಅಧಿಕಾರ ಇರುವ ಅಲ್ಲ, ಒಂಥರ ಹಕ್ಕಿರುವ ಕರ್ತವ್ಯ ಅಲ್ಲ ನಿಂದು. ಈ ನನಗೆ 2 ಪ್ರಶ್ನೆಗಳು. ಒಂದು, ನಾನು ಮುಸ್ಲಿಮನಾದರೂ ಒಳ್ಳೆಯ ಒಂದು ಸಾಧಿಸಿ ಮಾಡಬೇಕಾದ ಒಂದು ಪರಿಸ್ಥಿತಿ. ಇನ್ನೊಂದು, ನನಗೆ ಋಣ ಸಂದಾಯ ಮಾಡಬೇಕಾಗುತ್ತೆ. ನನ್ನ ಇಡೀ ಕಾದಂಬರಿ ವಸ್ತು ಇರುವುದು ಈ 2 ಭಾಗಗಳಲ್ಲಿ. ಒಂದು, ನಾನು ಮುಸ್ಲಿಮನಾದರೂ ಒಳ್ಳೆಯ ಅಂತ ನಿಮಗೆ ಸಾಬೀತು ಮಾಡುವ ಅಗತ್ಯ ನನಗಿಲ್ಲ, ಆದರೆ ಮುಸ್ಲಿಮನಿಗಿದೆ, ಬಹಳಷ್ಟು ಜನರಿಗಿದೆ ಅದನ್ನು. ಮತ್ತು ಅದರ ಒಟ್ಟಿಗೆ ನನಗೆ ಈ ದೇಶದಲ್ಲಿ 1000 ವರ್ಷಗಳಿಂದ ಜಾಗ ಕೊಟ್ಟಂತಹ, ನನಗೊಂದು ಹೆಣ್ಣು ಕೊಟ್ಟಂತಹ, ನನಗೊಂದು ಮನೆ ಮಾಡಿದ್ರಿಗೆ ಮಕ್ಕಳು ಆಗಲಿಕ್ಕೆ ಅವಕಾಶ ಕೊಟ್ಟಂತಹ, ನಮ್ಮನ್ನು ಬೆಳಿಲಿಕ್ಕೆ ಬಿಟ್ಟಂತಹ ನಮ್ಮ ಸ್ನೇಹಿತರಿಗೆ ಪುನರ್ಣ ಸಂದಾಯ ಮಾಡೋದು, ಈ ಎರಡನ್ನೂ ಕಂಬೈನ್ ಮಾಡಿಕೊಂಡು ಒಂದು ಕತೆ ಬರಬೇಕು ಅಂತ ಅನಿಸ್ತು. ಈಗ ನನಗೆ ಆ ಚಾಂದಾರಿ ಹೇಳಿದೆ, ನಾನು ಸಹಾಯ ಮಾಡ್ತೇನೆ. ಈ ನಡುವೆ ನಾನು ಇಲ್ಲಿ ತನಕ ಬರೆದುಕೊಂಡು ಬಂದಂತಹ ಸುಮಾರು 200-220 ಕತೆಗಳಿವೆ. ಅದರಲ್ಲಿ ನನಗೊಂದು ಅನಿಸ್ತು, ಒಂದು 8-9 ಮುಖ್ಯವಾದ ಕತೆಗಳು, ಹೆಚ್ಚಿನವರು ಓದಂತ ಕಥೆಗಳು. ಅದರಲ್ಲಿ ಇರುವಂತಹ ಕೆಲವು ಪಾತ್ರಗಳು, ಕೆಲವು ಬ್ರಾಹ್ಮಣರು, ಕೆಲವು ಮುಸ್ಲಿಮರು, ಕೆಲವು ಕ್ಷೇತ್ರಗಳು, ಇವರೆಲ್ಲ ಇರ್ತಾರಲ್ಲ, ಇವರ ಒಂದು 7-8 ಕ್ಯಾರೆಕ್ಟರಲ್ಲಿ ಒಂದು ಕ್ಯಾರೆಕ್ಟರ್ ಮಾಡ್ಕೊಂಡೆ. ಒಂದು ಪಂಡಿತ, ಒಬ್ಬ ಬ್ರಾಹ್ಮಣ ಕ್ಯಾರೆಕ್ಟರ್, ಒಂದು ಜೋಯಿಸ್ ಇರ್ಬೋದು, ಪಂಡಿತ್ ಇರ್ಬೋದು, 4-5 ಜನ ಸೇರಿ ಒಬ್ಬರಿಗೆ ತುಂಬಿಸಿದೆ. ಹೀಗೆ ಮಾಡಿ 8-9 ಕಥೆಗಳನ್ನು ನಾನು ಮತ್ತೆ ರೀರೈಟ್ ಮಾಡಿದ್ದೇನೆ. ಇದರಲ್ಲಿ ಅದಕ್ಕೆ ಚಾಂದ್ರ ಅಲ್ಲಿಂದ ಬಂದಂತಹ ಚಾಂದ್ ಅಲ್ಲಿ ಒಬ್ಬ ಹುಡುಗನನ್ನು ಸೇರಿಸ್ಕೊಂಡು, ಯಾಕಂದ್ರೆ ಇವರೆಲ್ಲ ನನಗೆ ಹೇಳ್ತಾ ಇದ್ರು, ನೀನು ಅವನನ್ನು ನಮ್ಮೂರಿಗೆ ಕರ್ಕೊಂಡು ಬಾ, ನಾವು ನೋಡ್ಕೊಳ್ತೇವೆ ಅಂತ. ಈ ನೋಡ್ಕೊಳ್ತೇವೆ ಅಂತ ಹೇಳುತ್ತೆ, ನೀನು ಕರ್ಕೊಂಡು ಬಾ, ನಾವು ನೋಡ್ಕೊಳ್ತೇವೆ ಅಂತ. ಇವ್ರು ಎರಡನ್ನೂ ಮಾಡಿದ್ದಾರೆ. ಚಾಂದಾರನ್ನು ಇಲ್ಲಿ ಕರ್ಕೊಂಡು ಬಂದಾಗ ಇವ್ರು ಚೆನ್ನಾಗೂ ನೋಡ್ಕೊಂಡಿದ್ದಾರೆ, ನೋಡ್ಕೊಂಡಿದ್ದಾರೆ ಕೂಡ. ಇದು ನನ್ನ ಕಾದಂಬರಿ ಬೆಳೀತಾನೆ ಇರುತ್ತೆ. ಮತ್ತೆ ನಾನು ನಿಜವಾಗಿ ಸ್ಫೂರ್ತಿಯಿಂದ ಅಥವಾ ಉತ್ಸಾಹದಿಂದ ಅಥವಾ ನನ್ನ ಜ್ಞಾನದಿಂದ ಕತೆ ಬರೆಯುವುದಲ್ಲ. ನಾನು ಕೆತ್ತು ಒಂದು ಕುರ್ಸಿ ಮಾಡ್ತಾರಲ್ಲ ಕಾರ್ಪೆಂಟರ್, ಹಾಗೆ ಹಿಡಿದು ಕೆತ್ತುವುದು, ಪ್ರತಿಯೊಂದು ಅಕ್ಷರವನ್ನು ಕೆತ್ತಿದ್ದು ಸ್ಫೂರ್ತಿಯಿಂದ ಬರೆದದ್ದು ಅಲ್ಲವೇ ಅಲ್ಲ. ಆದರೆ 700 ಪುಟ ತನಕ ಮಾತ್ರ, 700 ನಂತರ 400 ಪುಟಗಳು ನನಗಿಂದ ಅದು ನಾನು ಬರೆದದ್ದಲ್ಲ ಅಂದ್ಕೊಳ್ಳಿ. ಯಾಕಂದ್ರೆ ಕತೆ ಬರೆಯುವಷ್ಟು, 700 ಪುಟ ಬರೆಯುವಷ್ಟು ಹೊತ್ತಿಗೆ ನಾನು ನಿಮ್ಮ ಹಾಡೇ ಕನ್ನಿಂಗೇ ಆಗಿದ್ದೆ. ಬುದ್ಧಿವಂತಿಗೆ ವಿಮರ್ಶಕರು ನನ್ನ ತಲೆ ಇರ್ತಾರೆ, ಓದುಗರು ನನ್ನ ತಲೆ ಇರ್ತಾರೆ, ಇದಕ್ಕೆ ಏನಾದರೂ ಸಿಗಬಹುದು ಅಂತ ಆಸೆ ಇರುತ್ತೆ. ಇದನ್ನೆಲ್ಲ ಮಾಡ್ಕೊಂಡು 700 ನಂತರ ಬರಿತಾ ಬರಿತಾ ನಾನು ಒಳ್ಳೆ ಮಾಡಿದೆ. ಯಾಕಂದ್ರೆ ನಾನು ಮುತ್ತುಪಾಡೆ ಭಾಗ ಆದೆ. ನೀವು ಓದುವರು ಕೂಡ ಮುತ್ತುಪಾಡೆ ಭಾಗ ಆದರೆ ನೀವು ಒಳ್ಳೆ ಮಾಡ್ತಾರೆ. ನಾನು ಮುತ್ತುಪಾಡೆ ಭಾಗ ಆಗ್ತಾ ಆಗ್ತಾ ನಾನು ಎಷ್ಟು ಒಳ್ಳೆ ಮಾಡಿದೆ ಅಂತ ಹೇಳಿದ್ರೆ, ಕೊನೆಯ 700 ಪುಟ ನಾನು ಬರೆದೇ ಇಲ್ಲ. ಅದು ತನ್ನಷ್ಟಕ್ಕೆ ಎಲ್ಲಿಗೆ ಹೋಯಿತು, ನಾನೇ ಕಣ್ಣಿನ, ಯಾಕಂದ್ರೆ ನನಗೆ ಕೈಯಲ್ಲಿ ಬರೋ ಕೈ ನಡೆದಿದೆ, ಪೇಪರ್ಗೆ ಕೂಡ ಕೈ ನಡೆದಿದೆ, ಕಂಪ್ಯೂಟರ್ ಮಾಡ್ತಾ ಇದ್ದೇನೆ. ಕಂಪ್ಯೂಟರ್ ಸ್ಕ್ರೀನಲ್ಲಿ ಸ್ವಲ್ಪ ಹೊಡೆಯುವಾಗ ಆ ಸೆಂಟೆನ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಕಣ್ಣೀರು ಬರುತ್ತೆ. ಒಳ್ಳೆಯದಿರೋ ನೋಡಿದಾಗಲೇ ಕಣ್ಣೀರು ಬರುತ್ತೆ. ನಾನು ಕೆಟ್ಟ ಸಿನಿಮಾ ನೋಡಿದಾಗಲೂ ನಾನು ಅಳ್ತೇನೆ. ಅಂತ ಮಾಡಿ ಮತ್ತೆ ಹೋಗಿ ಮುಖ ತೊಗೊಳ್ಬರ್ಬೇಕು. ನನ್ನ ಹಿಂದೆ ದಿನಾಲು ಬರೋದಿಗೆ ನೀನು ಹೆಣ್ಣುಗಳಾಗಿ ಅಳೋದು ಅಂತ. ಇದು ಇದು ಅಳುವುದು ಹೆಣ್ಣುಗಳಿಗೆ ಮಾತ್ರ ಒಂದು ಸ್ವಾತಂತ್ರ್ಯ ನಮಗಿರುವ ಹೆಣ್ಣುಗಳಾಗಿ ಆಗ್ತೀರಿ ನೀವು ಹೆಣ್ಣುಗಳಾಗಿ. ಯಾಕಂದ್ರೆ ನಾನು ಹೆಣ್ಣುಗಳಾಗಿ ಯಾವ್ಯಾವ ಅರ್ಜಿದ್ದೇನೆ ಆಗ ಮಾತ್ರ ಒಳ್ಳೆ ಸಾಲುಗಳೇ ಬಂದಿದೆ. ಯಾಕಂದ್ರೆ ಈ ದೇಶದಲ್ಲಿ ತಾಯಂದರು, ಯಾಕಂದ್ರೆ ನನಗೆ ಇವತ್ತು ಇಷ್ಟು ಆಗಲಿ ಕಾರಣ ನನ್ನ ಹೆಂಡತಿ ಇಲ್ಲ ಇರೋಣ. ಇದು ಅದಕ್ಕೆ ಈ ಕಾದಂಬರಿ ನಾನು ಅವರಿಗೆ ಅರ್ಪಣೆ ಮಾಡಿದೆ. ಯಾಕಂದ್ರೆ ಅಲ್ಲ ತಮಾಷೆ ಹೇಳ್ತಾ ಇಲ್ಲ, ನನ್ನನ್ನು ಮದುವೆ ಆದ ಕರ್ಮಕ್ಕೆ ಆರಂಭದ 30 ವರ್ಷ ಅವರು ಯಾವುದೇ ಮದುವೆ ಹೋಗಿಲ್ಲ. ಯಾಕಂದ್ರೆ ವೃತ್ತ ಆಗದೆ ಮದುವೆ ಹೋಗಿಲ್ಲ. ಕಷ್ಟ ನೋಡಿ, 30 ವರ್ಷ ನನಗೆ ಹೇಳದೆ ಸಹಿಸ್ಕೊಂಡಿದ್ದಾಳೆ. ಆ ಕಾರಣದ ನನಗೆ ಹೇಳೇ ಇಲ್ಲ, ನನಗೆ ಕೂರಿಸೋದಿಲ್ಲ ಹೋಗೋದಿಲ್ಲ ಅಂತ ಹೇಳಿದ್ರು ಅವಳು. ಅವರಿಗೆ ಅಲ್ಲಿ ಹೋದಾಗ ನಾಚಿಕೆ ಆಗುತ್ತೆ, ಬೆತ್ತಲೆ ಹೋದಾಗುತ್ತೆ. ಯಾಕಂದ್ರೆ ಒಟ್ಟಿಗೆ ಯಾಕಂದ್ರೆ ಒಂದು ಬುರ್ಕವೇ ಒಂದು ಅಭ್ಯಾಸ ಆದಂತಹ ಒಂದು ಕುಟುಂಬ ಅಲ್ಲಿ ಬಂದಂತ ಒಂದು ಹೆಣ್ಣು, ಅವಳ ಅಪ್ಪ ಹಾಗೆ, ಅವಳ ಅಮ್ಮ ಹಾಗೆ, ಎಲ್ಲ ಮಕ್ಕಳಿಗೆ ಹೋಗಿ ಬಂದವರೇ. ಇಂಥ ಕುಟುಂಬದಿಂದ ಬಂದ ಒಂದು ಹೆಣ್ಣು ಬೆತ್ತಲೆ ಹೋಗಿ
ಕಷ್ಟ ಆಗುತ್ತೆ ಮದುವೆಗೆ. ಆದ್ರೆ ಇವರು ಸಹಿಸಿಕೊಂಡಿದ್ದಾಳೆ, 30 ವರ್ಷ ಇವರು 38 ವರ್ಷ ಆಯ್ತು ಮದುವೆ ಆಗಿ, ಇತ್ತೀಚೆಗೆ 8 ವರ್ಷ ಸ್ವಲ್ಪ ಜೋರು ಆಗಿದ್ದಾರೆ ಅವರು. ನನ್ನ ಕಾಲಕ್ಕೆ ನನ್ನ ಕಥೆಗಳನ್ನು ಓದಿದ್ದ, ನನ್ನ ಉದ್ದೇಶವೂ ಓದುವೆ, ನನ್ನ ಕಥೆಗಳನ್ನು ಮುಸ್ಲಿಂ ಹೆಣ್ಣು ಮಕ್ಕಳು ಓದಬೇಕು ಅಂತ. ಹಾಗಾಗಿ ನನ್ನ ಎಲ್ಲಾ ಕಥೆಗಳ ಒಟ್ಟು ಭಾಷೆ 8ನೇ ಕ್ಲಾಸಿನ ಪಾಠ ಪುಸ್ತಕಗಳಿಗೆ ಎಷ್ಟು ಶಬ್ದಗಳು ಅಷ್ಟಗಳು ಮಾತ್ರ. ಯಾಕಂದ್ರೆ ಮುಸ್ಲಿಂ ಹೆಣ್ಣು ಇತ್ತೀಚೆಗೆ ಸ್ವಲ್ಪ ಓದ್ತಾ ಇದ್ದಾರೆ, ಅವ್ರು ಓದ್ತಾ ಇದ್ರು 7 ಗಂಟೆ 7 ಗಂಟೆ ಮತ್ತೆ ಮನೆ ಅವ್ರು ಅಷ್ಟೊಂದು ಮದುವೆ ಆಗ್ತಿತ್ತು ಅವ್ರಿಗೆ. ನನ್ನ ಉದ್ದೇಶನೇ ಹೆಣ್ಣು ಮಕ್ಕಳು ಓದಬೇಕು ಅಂತ. ಈ ಹೆಣ್ಣು ಮಕ್ಕಳು ಓದೋರೆಲ್ಲ ಧೈರ್ಯ ವಹಿಸಿದ್ದಾರೆ. ಯಾರೆಲ್ಲ ಮನೆಯಲ್ಲಿ ಧೈರ್ಯ ವಹಿಸಿದ್ದಾರೆ ಆ ಮನೆ ಒಳ್ಳೇದೇ ಆಗಿದೆ, ಕೆಟ್ಟದಾಗಿಲ್ಲ. ಆದರೆ ನನ್ನ ಉದ್ದೇಶವೇ, ನನ್ನ ಕಾದಂಬರಿಯಲ್ಲಿ ಬರುವಂತಹ ಬಹಳ ಕೆಲವು ಪಾತ್ರಗಳಿದೆ, ನಾನು ಅದರಲ್ಲಿ ನನ್ನ ಕಾದಂಬರಿಗೆ ನಾನು ಹೇಳ್ಕೊಡೋದಲ್ಲ, ನನಗೆ ಹಿರಿಯರೆಲ್ಲ ಕೊಂಬು ಬಂದಿದೆ ಸ್ವಲ್ಪ ನನಗೆ. ಈಗ ಅದರಲ್ಲಿ ಒಂದು ಮುಸ್ಲಿಂ ಹೆಣ್ಣಿನ ಬಗ್ಗೆ ಸುಮತಿಯಾಗಿ ಬಾಯಿದ ಒಂದು ಸೆಂಟೆನ್ಸ್, ಅದು ನನಗೆ ಯಾರು ಅಂತ ಗೊತ್ತಿಲ್ಲ. ಯಾಕಂದ್ರೆ ಒಬ್ಬ ಕೆಟ್ಟ ಒಬ್ಬ ಇದು ಹಾಜರಿರ್ತಾರೆ ಬಿಸ್ನೆಸ್ ಮ್ಯಾನ್, ಅವನ ಹೆಂಡತಿ ಜನ್ನಾತುಮ ಅಂತ ಇರ್ತಾರೆ, ಅವಳ ಹೆಸರು ಯಾರು ಗೊತ್ತಿಲ್ಲ. ಜನ್ನಾತುಮಾದಲ್ಲಿ ಇರುವ ಮಾತಾಡೋದಕ್ಕೆ ಜನ್ನಾತುಮ, ಇದ್ರ ಭಯ ಎಲ್ಲರಿಗೂ. ಯಾಕಂದ್ರೆ ಅಂತಹ ಕ್ರೂರ ಇವನ ಇದು ಹಾಜಿ ಹೆಂಡತಿ. ಆದ್ರೆ ಯಾವುದೋ ಒಂದು ಹೆಣ್ಣಿನ ಸಮಸ್ಯೆ ಅವಳ ಸಹಾಯ ಬೇಕಾಗುತ್ತೆ. ಅವರ ಮನೆಗೆ ಹೋಗಿ ಕೇಳೋದು ಅವ್ರು 4-5 ಹೆಂಡಸು ಮಾತಾಡುವಾಗ ಸುಮತಿ ಅಜ್ಜಿ, ಯಾಕಂದ್ರೆ ಸುಮತಿ ಪ್ರಾಯ ಆಗ ಅವಳು ಹೇಳ್ತಾಳೆ, ಅವಳು ಅವಳ ಕ್ಯಾರೆಕ್ಟರ್ ಬಗ್ಗೆ ಹೇಳ್ತಾಳೆ, ನಿಮ್ಮ ದೇವರಿಗೆ ಹೆಂಡತಿ ಇರ್ತಿದ್ರೆ ಅವ್ರು ಜನ್ನಾತುಮನ ಹಾಗೆ ಇರ್ತಿದ್ರು. ಅಂದ್ರೆ ಇದಕ್ಕಿಂತ ಒಳ್ಳೆ ಒಂದು ಹೆಣ್ಣು. ಯಾಕಂದ್ರೆ ನನ್ನ ಕಾದಂಬರಿಯಲ್ಲಿ ಎಲ್ಲ ಹೆಣ್ಣುಗಳು ಒಳ್ಳೆಯವರು, ಗಂಡಸರು ಒಳ್ಳೆಯವರೇ ಕೆಲವೊಮ್ಮೆ ಮಾತ್ರ, ಆದ್ರೆ ಎಲ್ಲ ಹೆಣ್ಣುಗಳು ಎಲ್ಲ ಕಾಲದಲ್ಲೂ ಒಳ್ಳೆಯವರಾಗಿರ್ತಾರೆ. ಇದು ನನ್ನ ಉದ್ದೇಶ. ಯಾಕಂದ್ರೆ ಕಾದಂಬರಿ ಚರಿತ್ರೆಯನ್ನು ದಾಖಲು ಮಾಡೋದಲ್ಲ ಎಂದು ಒಂದು ನನ್ನ ಕಾದಂಬರಿ ಉದ್ದೇಶ ಎಂದೂ ಕೂಡ ಒಂದು ಚರಿತ್ರೆ ಇದು ಹೀಗೆ ಇದೆ ಲೋಕದಲ್ಲಿ ಹೀಗೆ ಅಂತ ಹೇಳುವುದಲ್ಲ, ಒಂದು ಗತಿಯನ್ನು ಕಾಣಿಸುವಂತದ್ದು ಅದು ಒಂಥರ ಪ್ರತಿಬಿಂಬ ಅಲ್ಲವೇ ಇಲ್ಲ ನನ್ನ ಉದ್ದೇಶ. ನಾನು ಎಂದೂ ಪ್ರತಿಬಿಂಬವನ್ನು ಮಾಡಿದೆ, ಪ್ರತಿಬಿಂಬ ಮಾಡಿದ್ದೇನೆ. ಯಾಕಂದ್ರೆ ಹೀಗೆ ಇದ್ರೆ ಚೆನ್ನಾಗಿ ಅಂತ, ಹೀಗಿಲ್ಲ ಅದು ನನಗೆ ಆಸೆ ಇದೆ. ನನ್ನಂತ ಒಂದು 4 ಜನ ಅಥವಾ 400 ಜನ ಅಥವಾ 4000 ಹೀಗೇನೆ ಬರಿತಾ ಬರಿತಾ ಬಂದಾಗ ನಾವೆಲ್ಲ ಸುಲಭವಾಗಿ ಇಷ್ಟು ನಗಲಿಕ್ಕೆ ಸಾಧ್ಯ ಆಗುತ್ತೆ. ಈ ಕಾದಂಬರಿ ಮತ್ತೆ ಎಲ್ಲೋ 1100 ಪುಟ ಆಯಿತು, ಹಿಡ್ಕೊಳ್ಳಿ ಕಷ್ಟ ಆಗುತ್ತೆ, ಕೆಲವೊಂದ್ರೆ ಎದೆ ಮೇಲೆ ಇಟ್ಕೊಳ್ಬೇಕು, ಭಾರ ಆಗುತ್ತೆ, ಎದೆನೋ ಆಗುತ್ತೆ, ಹಿಡ್ಕೊಂಡು ಹೋಗ್ಲಿಕ್ಕೆ ಅವ್ರು ಬಜಾವಣೆಯಿಂದ ಒಬ್ಬರು ಎಂಟು ಫೋನ್ ಮಾಡಿ ಕೇಳಿದ್ರು, ಬಸ್ಸಲ್ಲಿ ಕೊಂಡೋದ್ರೆ ಲಗೇಜ್ ಹಾಕ್ ಮಾಡ್ತಾರೆ, ಏನು ಮಾಡೋದು ಇತ್ಯಾದಿ ತಮಾಷೆಗಳ ಒಟ್ಟಿಗೆ ನನಗೊಂದು ಈಗ ಬಂದಿದ್ದಾರೆ ಗೊತ್ತಿಲ್ಲ. ಯಾರೋ ಮೈಸೂರು ಬಹಳ ದೊಡ್ಡ ಅಧಿಕಾರಿ ಅವ್ರು ಬಂದಿದ್ದಾರೆ ಗೊತ್ತಿಲ್ಲ, ಹೇಳೋದು ತಪ್ಪಾಗುತ್ತೆ. ಅವ್ರಿಗೆ ಅಲ್ಲಿ ಬೆಂಗಳೂರು ಬಂದಿದ್ದು ಕಾಣುತ್ತೆ, ಪುಸ್ತಕ ತಗೊಂಡು 4ನೇ ದಿವಸ ಫೋನ್ ಮಾಡಿದ್ರು, ಫೋನ್ ಮಾಡಿ ಅದ್ಭುತವಾಗಿ ಹೊಗಳಿ ಶುರು ಮಾಡಿದ್ರು. ಹೊಗಳಿ ಕೇಳಿದ್ರೆ ಸಂತೋಷ ಆಗುತ್ತೆ ನನಗೆ, ಹಾ ಎಲ್ಲ ಹೇಳಿದೆ. ಮತ್ತೆ ಅನುಮಾನ ಬಂತು, ಅಷ್ಟು ಬೇಗ ಹೇಗೆ ಓದಿರ್ತಾರೆ ಇವರು ಸರ್, ಪೂರ್ತಿ ಕಾದಂಬರಿ ಓದಿ ಆಯ್ತಾ ಕೇಳಿದೆ. ಹೌದು ಹ್ಯಾಕ್ ಸಾಧ್ಯ ಸರ್ ಅಂದ್ರೆ, ಅವ್ರು ದೊಡ್ಡ ಪೋಸ್ಟಲ್ ಇಲ್ಲ ಸರ್, ಇಲ್ಲ ನಾನು 2 ಸಲ ರಜೆ ಹಾಕಿದ್ದೇನೆ. ಅದು ಸಾರ್ಥಕತೆ. ರಾಜೀವ್ ತಾರಂತ ಒಬ್ಬ ಹಿರಿಯರು ಸಂಗೀತವನ್ನು ದಿನಕ್ಕೂ 5 ಗಂಟೆ ಬೆಳಗ್ಗೆ 3.5 ಗಂಟೆಗೆ 8 ಗಂಟೆ ರಿಯಾಜ್ ಮಾಡೋ ಮನುಷ್ಯ, ರಿಯಾಜ್ ಬಿಟ್ಟು ನನ್ನ ಕಾದಂಬರಿ ಇಲ್ಲಿ ರಾಟ ಹುಡುಕ್ತಾ ಇದ್ದಾರೆ. ಅದಕ್ಕೆ ನಂತರ ಬೇರೆ ಪ್ರಶಸ್ತಿ ಬೇಕಾ ನನಗೆ? ನಮಸ್ಕಾರ. ಏನಾದರೂ ಪ್ರಶ್ನೆಗಳು ಅಥವಾ ಸುಮ್ಮನೆ ಹರಟೆ ಮಾಡಲಿಕ್ಕೆ ತಯಾರಿದ್ರೆ ನಾನು ತಯಾರಿದ್ದೇನೆ. ಜಗಳಕ್ಕಲ್ಲ.